ಕೊಪ್ಪಳದಲ್ಲಿ ಜಿಂಕೆ ಪಾರ್ಕ್ ನಿರ್ಮಾಣಕ್ಕೆ ರೈತ ಸಂಘ ಆಕ್ರೋಶ. ಕೊಪ್ಪಳದಲ್ಲಿ ಜಿಂಕೆ ಪಾರ್ಕ್ ಮಾಡಲು ರೈತ ಸಂಘದಿಂದ 2005 ಹೋರಾಟ ಮಾಡ್ತಾ ಬಂದರೂ ಕೂಡ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ಯಾರು ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಲು ಮುಂದೆ ಬರಲಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕೆ ಪಾರ್ಕ್ ನಿರ್ಮಿಸಿಕೊಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯೋಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರಾಯವರು ಆಗ್ರಹಿಸಿದರು. ಹೌದು, ಉತ್ತರ ಕರ್ನಾಟಕದ ಕೊಪ್ಪಳ, ರಾಯಚೂರು, ಗದಗ, ಬಳ್ಳಾರಿ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬೀದರ್ 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಇದ್ದೀರಿ. ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬರಾದರೂ ಜಿಂಕೆ ಸಲುವಾಗಿ ಚರ್ಚಿಸಿದ್ದೀರಾ? ಜಿಂಕೆ ಪಾರ್ಕ್ ಮಾಡಲು ನಿರ್ಧಾರ ತೆಗೆದುಕೊಳ್ಬೇಕೆಂದು ರೈತ ಮುಖಂಡ ಮಾಂತೇಶ ಕೋಳೂರ ಇವರು ಆಗ್ರಹಿಸಿದ್ರು. ಇಲ್ಲವಾದ್ರೆ 8 ಜಿಲ್ಲೆಗಳ ರೈತರು ಜಿಂಕೆ ಕಾಟಕ್ಕೆ ಹಗಲು ರಾತ್ರಿ ನಿದ್ದೆಗೆಟ್ಟು ಬೇಸತ್ತು ರೈತಾಪಿ ಜನರಿದ್ದ ಬಿದ್ದ ಬೆಳೆಗಳನ್ನು ಉಳಿಸಿಕೊಳ್ಳಲು ಶಾಲೆ ಮಕ್ಕಳನ್ನು ಸಹ ಜಿಂಕೆ ಕಾಯಲು ಹೊಲಕ್ಕೆ ಕಳಿಸ್ತಾರೆ. ಹೌದು, ಸುಮಾರು 18 ಕಳೆದರೂ ಕೂಡ ಸರ್ಕಾರ ಜಿಂಕೆ ಪಾರ್ಕ್ ನಿರ್ಮಾಣಕ್ಕೆ ಮುಂದೆ ಬರಲಿಲ್ಲ. ಈ ಹಿಂದೆ ಜಿಂಕೆ ಸಲುವಾಗಿ ಚುನಾವಣೆಯಲ್ಲಿ ರೈತರು ತಟಸ್ಥ ಮತದಾನ ಮಾಡಿದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ಹೋದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ನೋಟ ಬಟನ್ ಅನ್ನು ಅಂತ ಗುರುತಿಸಿದ್ರು. ಸರ್ಕಾರ ಜಿಂಕೆ ಕಾಟ ತಪ್ಪಿಸಲಿಲ್ಲ ಎಂದು ಹೇಳಿದ್ರು. 2010 ಗದಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೂಲಕ ಜಿಂಕೆ ಬುಕ್ಕು ಬಿಡುಗಡೆ ಮಾಡಿದ್ದು ಅಲ್ಲದೆ ನಂತರ 2016 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಬಸವರಾಜ ರಾಯರೆಡ್ಡಿ ಹಾಗೂ ಅರಣ್ಯ ಸಚಿವರಿಗೆ 2016 ಜುಲೈ 15 ಆಗಸ್ಟ್ 15 ಒಂದು ತಿಂಗಳ ಕಾಲ ಜಿಂಕೆ ಪಾರ್ಕ್ ಮಾಡಲು ಪತ್ರ ಚಳವಳಿ ಮಾಡಿದ್ದು ಅಲ್ಲದೆ ಮೂವರಿಗೂ ಎಸ್ಎಂಎಸ್ ಚಳವಳಿ ಮಾಡಿದ್ದೇವೆ. 2017 ಜಿಂಕೆ ಕಾಟ ರೈತರ ಪರದಾಟ ಎಂಬ 21 ನಿಮಿಷದ ಸಾಕ್ಷಿ ಚಿತ್ರದ ಸಿಡಿ ಬಿಡುಗಡೆ ಮಾಡಿ ವಿಧಾನಸೌಧದಲ್ಲಿ ಜನಪ್ರತಿನಿಧಿಗಳ ಗಮನ ಸೆಳೆದರೂ ಕೂಡ ಸರ್ಕಾರ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಿಕೊಡಲಿಲ್ಲ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ಇವರು ಆಗ್ರಹಿಸಿದರು. ಈಗ ಮುಂಗಾರು ಬಿದ್ದ ಕೂಡಲೇ ಜಿಂಕೆ ಹಾವಳಿಗಳು ಜಾಸ್ತಿ ಆಗಿದೆ, ಮತ್ತೆ ಅದಕ್ಕೆ ಜಿಂಕೆಯಿಂದ ಆದ ಎಲ್ಲ ಹಾನಿ ಆದ ಮತ್ತೆ ಏನೋ ಪರಿಹಾರ ಕೊಡಬೇಕು, ಇಲ್ಲ ಒಂದು ಜಿಂಕೆ ಪಾರ್ಕರ್ ಮಾಡಿಕೊಡ್ಬೇಕು. ಮತ್ತೆ ಇಲ್ಲಾಂದ್ರೆ ಅದ ಏನೋ ಸಮಸ್ಯೆ ಬಂದ್ರೆ ಈ ಮುಂದೆ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಅಂದಪ್ಪ ಕುಳೂರಾದ ನಾವು ಇಂದು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಜಿಂಕೆ ಹಾವಳಿ ಹೆಚ್ಚಿರೋದ್ರಿಂದ ಸರ್ಕಾರ ಇವತ್ತು ಜಿಂಕೆ ವನನ ಕೊಪ್ಪಳ ಜಿಲ್ಲೆಯಲ್ಲಿ ಆಗಲಿ ಗದಗ ಜಿಲ್ಲೆ ಕಪ್ಪತ್ತಗುಡ್ಡದಾಗ ಆಗಲಿ ಎಲ್ಲರೂ ಒಂದು ಜಿಂಕೆ ವನ ಮಾಡಿದ್ರೆ ರೈತರು ಬದುಕಣಕ್ಕೆ ಅನುಕೂಲ ಆಗುತ್ತೆ. ಈ ಸರ್ಕಾರ ಇವಾಗ ಏನಾಗುತ್ತೆ ಅಂದ್ರೆ ವಿಧಾನಸಭೆಯಲ್ಲಿ ಇವತ್ತು ಅಧಿವೇಶನ ನಡೆದು ಎಷ್ಟೋ ಜನ ಆಯ್ತು ಜಿಂಕೆ ಬಗ್ಗೆ, ಒಬ್ರು ಎಂಎಲ್ಎ ಆಯ್ತು, ಸಚಿವರು ಆಯ್ತು, ಯಾರೋ ಒಬ್ರು ಮುಖ್ಯಮಂತ್ರಿ ಆಯ್ತು, ಚಕ್ಕರೇ ಇತ್ತಿಲ್ಲ. ಶೀಘ್ರ ಅದು ಒಂದು ಜಿಂಕೆ ಒಂದು ಪಾರ್ಕ್ ಮಾಡೋಂತ ವಿಚಾರನ ಒಂದು ಸರ್ಕಾರ ಅದ್ರ ಧ್ವನಿ ಎತ್ತಿದ್ರೆ ಅನುಕೂಲ ಆಗುತ್ತೆ. ಇದೇ ಒಂದು 2000 ರೈತರು 2009 ಇಲ್ಲಿವರೆಗೆ ಹೋರಾಟ ಮಾಡುತ್ತಾ ಬಂದ್ರು ಜಿಂಕೆ ಒಂದಂತ ಚಕ್ಕರೆ ಯಾರೇ ಇತ್ತಲ್ಲ. ಒಂದು ಇವತ್ತು ಈ ಹಿಂದೆ ಯಡಿಯೂರಪ್ಪನವರು 2010 50,000 ರೂಪಾಯಿ ಘೋಷಣೆ ಮಾಡಿದ್ರು. ಆಮೇಲೆ ಒಂದು ಜಿಂಕೆ 2010 ಜಿಂಕೆ ಪುಸ್ತಕ ಬಿಡುಗಡೆ ಮಾಡಿದ್ರು ರೈತರಾದ ನಾವು. ಆಮೇಲೆ 2016 ಒಂದು 21 ಒಂದು ಸಿಡಿನೂ ಒಂದು ಅವ್ರಿಗೆ ವಿಧಾನಸಭೆ ಗಮನಕ್ಕೆ ಕೊಟ್ಟಿದ್ವಿ. ಒಂದು 2016 ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಒಂದು ತಿಂಗಳು ಪತ್ರ ಚಳವಳಿ ಮಾಡಿದ್ವಿ. ಆಮೇಲೆ ಬಸವರಾಜ ರಾಯರೆಡ್ಡಿ ಅವರಿಗೆ ಒಂದು ತಿಂಗಳು ಪತ್ರ ಚಳವಳಿ ಹಾಕಿದ್ವಿ. ಆಮೇಲೆ ಅರಣ್ಯ ಸಚಿವರಿಗೆ ಒಂದು ತಿಂಗಳು ಪತ್ರ ಚಳವಳಿ ಮಾಡಿದ್ವಿ. ಅದು ಏನ್ ಮಾಡಿದ್ರು ಅವ್ರಿಗೇನು ಅಂದ್ರೆ ಒಟ್ಟೆ ಯಾವುದೊಂದು ಜಿಂಕಿದವ್ ಒಟ್ಟೆ ಯಾರು ಕೇರ್ ಮಾಡ್ತಾ ಇಲ್ಲ. ಆ ಜಿಂಕೆ ಅಂದ್ರೆ ಏನಾದ್ರು ಅವ್ರಿಗೇನ್ ಮನುಷ್ಯನಿಗಾರಿಗೇನ ಜಿಂಕಿ ಪಾರ್ಕ್ ಮಾಡ್ಬೇಕನ್ನೋದಾಯ್ತು, ಒಂದು ಪರಿಹಾರ ಕೊಡ್ಬೇಕನ್ನಾಗೈತು, ಹೋಲಿ ಅಂತ ಏನ್ ಬಿಡಪ್ಪ ಹೋಲಿ ಅಂತ ಅನ್ನೋ ಲೆಕ್ಕ ಒಟ್ಟು ಒಂದು ನಮ್ ರೈತರಿಗೆ ಗೊತ್ತಾಗಲ್ಲ. ವಿಧಾನಸಭಾ ಅಧಿವೇಶನ ನಡೆದೈತಿ, ಆ ಅಧಿವೇಶನದಲ್ಲಿ ಆ ಜಿಂಕಿ ಪಾರ್ಕ್ ಮಾಡೋಂತ ವ್ಯವಸ್ಥೆ ಮಾಡ್ಬೇಕು, ಒಂದು ಜಿಂಕಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡ್ಬೇಕು. ರೈತರು ಮಳೆ ಇಲ್ಲದಕ್ಕೆ ಇವತ್ತು ಅಲ್ಪ ಸ್ವಲ್ಪ ಬೆಳೆ ಹಾಕೊಂಡವ್ರು ಸಹಿತ ಹಗಲಿ ರಾತ್ರಿ ಕಾಯಕ 10-15 ಕೂಲಿ ಆಳು ಕೊಡ್ಬೇಕು. ಆ ಕೂಲಿ ಆಳಿಗೆ ಇವತ್ತು ಪೀಕ್ ಹೊಲದ ಪೀಕ್ ಇಲ್ಲ, ಕೂಲಿ ಆಳು ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ಬೇಕು? ರೈತರು ಎಲ್ಲಿಗೂ ಬಂದು ನಿಂತೈತಿ, ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಸ್ಥಿತಿ ಬಂದು ನಿಂತೈತಿ. ಆ ಸ್ಥಿತಿ ಬರಲಾರ್ದಂತ ನೋಡ್ಕೊಳ ಸರ್ಕಾರ ಇರ್ಬೇಕು. ಆ ಸರ್ಕಾರ ಇವತ್ತು ರೈತರಿಗೆ ಒಂದು ಪರಿಹಾರ ಒಂದು ಜಿಂಕೆ ಅವಳಿದ ಒಂದು ನಿರ್ಮಾಣದ ಕಾಟ ತಪ್ಪಿಸಿದ್ರೆ ಅನುಕೂಲ ಆಗುತ್ತೆ. ರೈತರು ಎಷ್ಟೋ ಜನ ಅದು ಬಿತ್ತಾಕ್ ಬಿಟ್ರ, ಹಾಗಾಗಿ ಅದನ್ನ ಒಂದು ಅನುಕೂಲ ಮಾಡ್ಬೇಕಂದ್ರೆ ಅದ್ ಮಾಧ್ಯಮ ಮೂಲಕ ನಾನು ಕೇಳ್ಕೊಂತೀನಿ. ಅದನ್ನ ನೀವು ತಗೊಂಡು ಒಂದು ಸ್ವಲ್ಪ ಏನ್ರಿ ವ್ಯವಸ್ಥೆ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ನಮ್ಮ ಸಮಸ್ಯೆ ಏನೈತ್ರಿ, ಇದು ನಮ್ಗ ಇವತ್ತಿನವರೆಗೆ ಎದುರು ಮಳೆ ಇಲ್ಲ,
ನಾವು ನಾಲ್ಕು ದಿನ ಏನ ಹೆಸರು ಆಕೈತೆ ಅಂತ ನಾವು ಬಿದ್ಕೊಂಡು ಕುಂತ್ಕೊಂಡ್ವಿ. ಏನ ಹೆಸರನ ಇದು ಇಲ್ಲ, ಮಳೆ ನೋಡಿದ್ರ ಕೈ ಕೊಟ್ಟು ಬಿಡತಿ. ನಾವು ಈ ಹೆಸರು ಬೇಕು ಬರ್ತೈತೆ ಅನ್ನೋದು ನಮ್ಗೆ ಭರವಸೆ ಇಲ್ಲ. ನಾನೇನ್ ಮಾಡಕತ್ತೀನಿ, ಇದು ಒಂದೊಂದ್ ಐತೆ ಅನ್ನೋದಕ್ಕೆ ಒಂದು ಏನೋ ಒಂದು ಸ್ವಲ್ಪ ರೋಣಿ ಮಳೆ ಸ್ವಲ್ಪ ಅಲ್ಪ ಸ್ವಲ್ಪ ಆಗಿತ್ತು. ಅದಾದ ಕಾರಣಕ್ಕೆ ನಾನು ಈ ಹೆಸರು ಬಿತ್ತಿದೆ. ಹೆಸರು ಬಿತ್ತಿದ್ರಪ್ಪ ಅಂತಂದ್ರ ಈಗ ಇದು ಒಂದು ಏನೈತಪ್ಪ ಅಂತಂದ್ರ ಮಳೆ ಇದು ಒಟ್ಟ ಇಲ್ಲ. ನಾನು ಟ್ಯಾಂಕರ್ ಮೂಲಕ ನೀರು ತಂದಿನ್ರಿ. ಆಮೇಲೆ ಟ್ಯಾಂಕರ್ ತರಬೇಕಾದ್ರೆ ಅದು ಒಂದು 12 ಕಿಲೋಮೀಟರ್ ದೂರ ಐತಿ. ಅಲ್ಲಿ ಒಂದು ಚಿಕ್ ಡ್ಯಾಮ್ ಅಂತ ಐತಿ. ಆ ಚಿಕ್ ಡ್ಯಾಮ್ನಾಗ ನಾವು ಹೋಗಿ ದಿನಾನ ಎರಡು ಗಾಡಿ ಮಾಡಿ ದಿನಕ್ಕೆ 7-8 ಗಾಡಿನ ನಾನು ನೀರು ಇದನ್ ಮಾಡಿನ್ರಿ. ಆಮೇಲೆ ಏನತ್ತಪ್ಪ ಅಂತಂದ್ರೆ ಈಗ ಒಂದೊಂದು ಐತಪ್ಪ ಅಂತಂದ್ರೆ ಅದು ನಮ್ಗೆ ಏನಾಗಿಬಿಟ್ಟೈತಪ್ಪ ಅಂದ್ರೆ ಈ ಚಿಗರಿದೊಂದು ದೊಡ್ಡ ಕಾಟ. ಹೀಗಾಗಿ ನಾನು ರಾತ್ರಿ ಹಗಲು ಮತ್ತೆ ನಾನು ಇಲ್ಲೇ ಗುಡಿಸಲು ಹಾಕ್ಕೊಂಡು ನಾನು ಇರಬೇಕಾಗಿಬಿಟ್ಟೈತಿ. ಹೀಗಾಗಿ ದೊಡ್ಡ ಸಮಸ್ಯೆ ಇದು. ಇವತ್ತಿನವರೆಗಾದ್ರೂ ಮಳೆ ಇಲ್ಲ. ಆಮೇಲೆ ಏನೈತಿ ಈಗ ಬರ್ತೈತಿ ಯಾವ್ದಾ ಬಿಡ್ತೈತಿ ಯಾವ್ದಾ ಗೊತ್ತಿಲ್ಲ. ಆಮೇಲೆ ಈಗೇನೈತಿ ಮಳೆ ಈ ಕರೆ ಹೊಲ ಒಟ್ಟು ಹಾಗಾದವು. ಯಾವ ಉಳ್ಳಾಗಡ್ಡಿ ಬಿತ್ತದು ಇದು ಇತ್ತು, ಉಳ್ಳಾಗಡ್ಡಿನ ಬಿತ್ತಿಲ್ಲ, ಮೆಣಸಿನ ಗಿಡನ ಬಿತ್ತಿಲ್ಲ. ಹೀಗಾಗಿ ನಾವೆಲ್ಲ ದೊಡ್ಡ ಸಮಸ್ಯೆ ಒಳಗಾಗೈತಿ ನೋಡ್ರಿ ಇದು ನಮ್ಗ. ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ ಅಂತಂದ್ರಿ. ಊರು ಬಿನ್ನಾಳ್ರಿ ನಮ್ದು. ಹಿಂಗಾಗಿ ಇಷ್ಟೆಲ್ಲ ಸಮಸ್ಯೆ ಐತಿ ನೋಡ್ರಿ ನಮ್ಗ. ಗಮ್ಮ ತಗೋಬೇಕು. ಈಗಷ್ಟು ನಿಮ್ದು ಯಾವ ಊರು? ನಮ್ದು ಎರೇಂಚನಾಳು, ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಎರೇಂಚನಾಳಲ್ಲಿದ್ದ ಮಾತಾಡ್ತಿದ್ವಿ ನಾವು. ಜಿಂಕಿ ಎಲ್ಲಿ ಇಲ್ಲ ಅಷ್ಟ ಅದಾವ, ಬೇರೆ ಕಡೆ ಎಲ್ಲ ಅದಾವ? ಈ ನಮ್ಮ ಎರೆ ಭಾಗದಾಗ ಎಲ್ಲಲ್ಲಿ ಅದಾವ ಸರ್. ಎರೆ ಭಾಗದಾಗ ಎಲ್ಲಲ್ಲಿ ಜಿಂಕಿ ಜಾಸ್ತಿ ಅದಾವ. ಒಮ್ಮೆ ಬಂದ್ರ 50-100 ಗಡ್ಲೆ ಅಂತ ಬರ್ತಾವು. ಈ ಸ್ವಲ್ಪ ಹೊಲ್ದಾರ ಅಂತ ಏನು ಮಾಡ್ಕೊಳ್ಳೋದು ಆಗಲ್ಲ, ಭಾಳ ಹೊಲ್ದಾರ ಏನು ಮಾಡ್ಕೊಳಕಲ್ಲ. ಯಾಕಂದ್ರೆ ಈ ಸದ್ಯ ಈಗ ಒಂದು ಆಳ ಹಚ್ಚಿದ್ರ 15,000-20,000 ಗಡ್ಲೆ ಕೊಡ್ಬೇಕು ಒಂದ್ ತಿಂಗಳಿಗೆ. ಹಾ, ಅದ್ರಲ್ಲಿದ್ದ ಮತ್ತೆ ಬರೋದೆಷ್ಟು ಕಮ್ಮಿ ಬರ್ತಾ ಬೆಳಿ. ಈಗೆಲ್ಲ ಹಾಳಾಗಿರ್ತಾವ, ಎಂತ ಕಾಯ್ತಿರಂದ್ರೆ ಅದಷ್ಟು ಮೇದ ಹೋಗೇ ಬಿಡ್ತಾವು. ಅದಕ್ಕೆ ಅದೊಂದು ಏನಾರ ಚಿಗರಿ ವ್ಯವಸ್ಥಕ್ಕ ಏನಾರ ಒಂದು ಪಾರ್ಕ್ ಮಾಡಿ ಏನಾರ ಮಾಡಿ ನೋಡಿ ಸರ್. ನಮ್ಮ ಸಮಸ್ಯೆ, ನಾವು ರೈತರು, ಈಗ ಮುಂಗಾರಿ ಬಿತ್ತೀವಿ, ಶೇಂಗಾ ಹಾಕ್ತೀವಿ, ಹೆಸರು ಹಾಕ್ತೀವಿ, ಭಾಳ ಸಮಸ್ಯೆ ಆಗ್ಬಿಟ್ಟು ನಮಗೆ. ಮುಷಾನ್ ಕಾಟ ಜಗ್ಗೈತಿ, ಚಿಗರಿ ಕಾಟ ಅಂದ್ರೆ ವಿಪರೀತ ಆಗೈತಿ. ಅದನ್ನ ಹೇಗೆ ತಡೆಗಟ್ಟಬೇಕು? ಏನು ಹಾಕಿದ್ರು ಬಿಡೋದು ಎಲ್ಲ ಮೇದ ಹೋಗ್ತಾವು. ಮುಂದೆ ಹೇಗೆ ನೀವು ಏನಾರ ನಮಗೆ ಪರಿಹಾರ ಕೊಡಿ ಅದಕ್ಕೆ. ಇಲ್ಲ ಚಿಗರಿ ಒಣಕ್ಕೆ ನಮಗೆ ಸಪ್ರೇಟ್ ಆದಂತ ಅದಕ್ಕೆ ಪಾರ್ಕ್ ಮಾಡಿಕೊಡಿ, ಅದು ಬಂದೋಬಸ್ತ್ ಮಾಡಿ, ರೈತರಿಗೆ ಏನು ಹಾನಿ ಆಗದಂತ ನೋಡ್ಕೊಳ್ರಿ. ಅದನ್ನ ಹಿಂದೆ ಯಾರಿಗೆ ಅರ್ಜಿ ಕೊಟ್ಟಿರೋ? ಹೆಂಗ ಹಿಂದೆ ಕೊಟ್ಟಿದ್ದೀರಿ? 2006 ಕೊಟ್ಟಿದ್ದೀರಿ. ಸಮಸ್ಯೆ ಏನ್ರಿ ಸರ್? ಈಗ ಮಳೆ ಆಗೈತ್ರಿ ಎಲ್ಲ, ಈಗ ಬಿತ್ಬೇಕಂತ ಮಾಡಿದೀವಿ ಸರ್. ಆದ್ರೆ ಬಿತ್ತಾಕ ಹೇಗೆ ಬರ್ತೈತೆ ಸರ್? ಯಾಕಂತಂದ್ರೆ ನಮ್ಮ ಹೊಲ ಒಂದು 4-5 ಕಿಲೋಮೀಟರ್ ಹೊಲ ದೂರದವ್ರಿ. ಬಿತ್ತಿದೀವಿ ಅಂತಂದ್ರೆ ಚಿಗರಿ ಕಾಡ ಅಂದ್ರೆ ಜಾಸ್ತಿ ಐತೆ ಸರ್. ನಾವಿರೋದು ಒಬ್ಬಂಟಿಗ್ರಿ, ನಾವು ಇಲ್ಲಿಂದ ಅಲ್ಲಿ ಹೋಗಿ ಬರ್ತಲೇ ಅರ್ಧ ಹೊಲನ ಮೇಕೊಂಡು ಹೋಗ್ಬಿಡ್ತಾರೆ ಸರ್ ಚಿಗರಿ.